ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸ್ಪರ್ಧಾರ್ಥಿ ಮಿತ್ರರಿಗೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬಹಳ ನಿರೀಕ್ಷೆಯ OPSಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾಹಿತಿಗಳು ಹೊರಬಂದಿದ್ದಾವೆ. ಆ ಒಂದು ಮಾಹಿತಿಯನ್ನು ಒಂದೊಂದಾಗಿ ನಾವು ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ, 10 ವರ್ಷದಿಂದ ಹಳೆ ಪಿಂಚಣಿ ಯೋಜನೆಗಾಗಿ ಹೋರಾಟ ಎಂಬುದರ ಬಗ್ಗೆ ಒಂದನೇ ಒಂದು ಪಾಯಿಂಟು. ರಾಜ್ಯದಲ್ಲಿ 298,000 ಮಂದಿ ನೌಕರರು NPS ನೌಕರಿದ್ದಾರೆ, OPS ನಿರೀಕ್ಷೆಯಲ್ಲಿ ನೌಕರರಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಮಾನ್ಯ ಸಾಂದರ್ಭಿಕ ಚಿತ್ರಗಳು ಎರಡು ಎಡ ಮತ್ತು ಬಲದಲ್ಲಿ ಯಾವ ರೀತಿ ಅಂತ ಸಾಂದರ್ಭಿಕ ಚಿತ್ರಗಳು ಇದ್ದಾವೆ ಎಂಬುದ್ರ ಬಗ್ಗೆ ನಾವು ನೋಡ್ತಾ ಹೋದರೆ, ಒಂದರಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿಯವರು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಏನಂದರೆ, ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಲಾಯಿತು. ಎದಕ್ಕೆ ಅಂದರೆ, OPS ಮರು ಜಾರಿ ಮಾಡೋದಕ್ಕೆ. ಇನ್ನೊಂದು ಸಾಂದರ್ಭಿಕ ಚಿತ್ರ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅವರು, ಮಾನ್ಯ DCM DK ಶಿವಕುಮಾರ್ ಅವರು ಮತ್ತು ಸಂಘದ ಪದಾಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಅದಕ್ಕೆ ಅಂದರೆ, ಸರ್ಕಾರಿ ನೌಕರರ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರು DK ಶಿವಕುಮಾರ್ ಅವರನ್ನು DCM ಅವರನ್ನು ಭೇಟಿ ಮಾಡಿ ಒಂದು ಅಭಿನಂದನೆ ಸಲ್ಲಿಸಿರುವಂಥ ಒಂದು ಸಾಂದರ್ಭಿಕ ಚಿತ್ರ ಎಂಬುದ್ರ ಬಗ್ಗೆ ಹೇಳಲಾಗಿದೆ. OPSನ ನಿರೀಕ್ಷೆಯಲ್ಲಿರುವ NPS ನೌಕರರು ಇಲ್ಲಿ ಬಹಳ ಪಣ ತೊಟ್ಟಿದ್ದು ರಾಜ್ಯದ ಹೊಸ ಸರ್ಕಾರದಿಂದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹೊಸ ಬಜೆಟ್ ಸರ್ಕಾರ ಮಂಡಿಸಲಿದೆ. ಹೊಸ ಒಂದು ಬಜೆಟ್ ಅಂದರೆ ಜುಲೈ ತಿಂಗಳಿನಲ್ಲಿ ಒಂದು ಬಜೆಟ್, ತನ್ನ ಪ್ರಥಮ ಬಜೆಟ್ ಮಂಡಿಸಲಿದೆ ಹೊಸ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆ ಒಂದು ಬಜೆಟ್ನಲ್ಲಿನೇ ರಾಜ್ಯದ NPS ನೌಕರರನ್ನು OPS ನೌಕರರನ್ನಾಗಿ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಎಂಬುದ್ರ ಬಗ್ಗೆ ಹೇಳಿದಾಗ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡಿದ್ದಾರೆ ಒಂದು DCM ಮತ್ತು CM ಅವರು. ನೋಡಬೇಕು, ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು OPSನ ಒಂದು ಭಾಗ್ಯ ಸೌಭಾಗ್ಯ ಸಿಗಲಿದೆ, NPSನಿಂದ ಆ ಒಂದು ಪಿಡುಗಿನಿಂದ ಮುಕ್ತಿ ಸಿಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ರಾಜ್ಯದಲ್ಲಿ ಯಾವ ರೀತಿ ಅಂದರೆ DCM ಮತ್ತು CM ಅವರನ್ನು ಭೇಟಿ ಮಾಡಿದ್ದಾರೆ. DCM ಅವರನ್ನು ಮತ್ತು CM ಅವರನ್ನು ಭೇಟಿ ಮಾಡಿದಾಗ ಯಾವ ರೀತಿಯಾಗಿ ಮಾಹಿತಿ ಅಂದರೆ, ಹಳೆ ಪಿಂಚಣಿ ಮಾದರಿಯನ್ನು ಮರು ಜಾರಿ ಆಗ್ರಹಿಸಿ ಈಗಾಗಲೇ ಸರ್ಕಾರಿ ನೌಕರರ ಸಂಘದ ವತಿಯಿಂದ CM ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಮನವಿ ಸಲ್ಲಿಸಲಾಗಿದೆ. OPS ಜಾರಿ ಸಂಬಂಧ CM ಮತ್ತು DCM ಸ್ಪಂದಿಸಿದ್ದಾರೆ. ಯಾವುದೇ ರೀತಿಯಾಗಿ ಈ ಒಂದು ಬೇಡಿಕೆಯನ್ನು ತಳ್ಳಿ ಹಾಕಿಲ್ಲ, ನಾವು ಮಾಡ್ತೀವಿನಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ CM ಮತ್ತು DCM ಅವರು. ಮತ್ತು ಜುಲೈ ತಿಂಗಳಿನಲ್ಲಿ ನೂತನ ಸರ್ಕಾರ ತನ್ನ ಪ್ರಥಮ ಬಜೆಟ್ ಮಂಡನೆ ವೇಳೆ ಈ ಹಳೆ ಪಿಂಚಣಿ ಯೋಜನೆ ಮರು ಜಾರಿ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಬಹಳ ಒಳ್ಳೆಯ ಒಂದು ಕೆಲಸ, ಬಹಳ ಒಳ್ಳೆಯ ಒಂದು ವಿಚಾರ. ರಾಜ್ಯದ ಸರ್ಕಾರಿ ನೌಕರರ ಈ ಒಂದು ಬೇಡಿಕೆ ಯಾವುದೇ ರೀತಿಯಾಗಿ ನಾವು ಅಲ್ಲಗಳಿರೋದಿಲ್ಲ. ನಾವು ಸ್ಪಂದಿಸ್ತೀವಿ, ಮಾಡ್ತೀವಿ, ನುಡಿದಂತೆ ನಡೀತೀವಿ ಎಂಬುದ್ರ ಬಗ್ಗೆ ಇಬ್ಬರೂ ಸಹ DCM ಮತ್ತು CM ಅವರು ಹೇಳಿರುವಂಥ ವಿಚಾರ. ಹಾಗಾಗಿ ಒಳ್ಳೆಯ ಒಂದು ವಿಚಾರ ರಾಜ್ಯ ಸರ್ಕಾರಿ ನೌಕರರಿಗೆ. ಇನ್ನೇನು ಕೆಲವೇ ದಿನಗಳಲ್ಲಿ OPS ಬರಲಿದ್ದು ಅವರ ಒಂದು ನಿಶ್ಚಿತ ಪಿಂಚಣಿ ಹಕ್ಕು ಅವರಿಗೆ ವಾಪಸ್ ದೊರೆಯಲಿದೆ ಎಂಬುದ್ರ ಬಗ್ಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಯಾವ ರೀತಿಯಾಗಿ ಸ್ಟೇಟ್ಮೆಂಟನ್ನು ಜಾರಿ ಮಾಡಿದ್ದಾರೆ ಅಂದರೆ, ರಾಜ್ಯದಲ್ಲಿ 298,000 ಮಂದಿ ಸರ್ಕಾರಿ NPS ನೌಕರರಿದ್ದಾರೆ. ಆ ಒಂದು 2006 ನಂತರ ಸರ್ಕಾರಿ ಸೇವೆಗೆ ಸೇರ್ಪಡೆ ಆಗಿರುವ ನಿವೃತ್ತಿ ಜೀವನ ಅತಂತ್ರವಾಗಿದೆ ಅವ್ರದ್ದೆಲ್ಲರದನ್ನು ಸಹ. ಸೇವಾ ಭದ್ರತೆ ಮತ್ತು ಪಿಂಚಣಿಗಾಗಿ ಹಳೆ ಪಿಂಚಣಿ ಯೋಜನೆಯನ್ನೇ ಮರು ಜಾರಿ ಮಾಡುವುದು ಉತ್ತಮ. ಈ ಸಂಬಂಧ ರಾಜ್ಯ ಸರ್ಕಾರಿ ನೌಕರರ ಸಂಘ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. CM DCM ಅವರನ್ನು ಸಂಪರ್ಕಿಸಿ ಅವರಿಂದ ಸಕಾರಾತ್ಮಕ ಸ್ಪಂದನೆಯನ್ನು ತೆಗೆದುಕೊಂಡು ಬಂದಿದೆ. ಹಾಗಾಗಿ ಒಳ್ಳೆಯ ಒಂದು ವಿಚಾರ ಅಂತ ಇಲ್ಲಿ KE ಸತೀಶ್ ಅವರು ಹೇಳ್ತಾ ಇದ್ದಾರೆ. ನಿರಂತರ ಹೋರಾಟ, ನೀನು ಕೊಡಲಾರೆ ನಾನು ಬಿಡಲಾರೆ ಎಂಬಂತೆ ನಡೆಯುತ್ತಿರುವ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಸರ್ಕಾರಿ ನೌಕರರು ಮಾತ್ರ ಬಗ್ಗು ಬಡಿದಿದ್ದಾರೆ ಎಂಬುದರ ಬಗ್ಗೆ. ಅವರು ಬಡವಾಗ್ತಾ ಇದ್ದಾರೆ, ಬಗ್ಗು ಬಡಿತಾ ಇದ್ದಾರೆ. 2006 ಬಳಿಕ ಒಂದು ಸರ್ಕಾರಿ ಸೇವೆಗೆ ಸೇರ್ಪಡೆಗೊಳ್ಳುವ ನೌಕರನು ಈ ಒಂದು ಹೊಸ ಪಿಂಚಣಿ ವ್ಯವಸ್ಥೆಯ ಅಡಿಯಲ್ಲಿ ತನ್ನಿಂತಾನೇ ಬರ್ತಾ ಇದ್ದಾರೆ. ಹಾಗಾಗಿ NPS ನಿಂದಾಗಿ ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ಪಿಂಚಣಿನೂ ಇಲ್ಲ, ಜೀವನ ಸಾಗಿಸೋದಕ್ಕೆ ಒಂದು ದುಸ್ಥಿತಿ ಇದೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಹಳೆ ಪಿಂಚಣಿ ಒಂದು ಜಾರಿಗೆ ಆಗ್ರಹಿಸಿ 10 ವರ್ಷ ಒಂದಿಂದ ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಈಗ ಅವರಿಗೆ ಫೈನಲಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ
ಜಯ ಸಿಕ್ಕಂಗಾಗಿದೆ ರಾಜ್ಯದ ಸರ್ಕಾರಿ ನೌಕರರಿಗೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DCM DK ಶಿವಕುಮಾರ್ ಅವರು ಸ್ಪಂದನೆ ಒಂದು ಸಕಾರಾತ್ಮಕ ಸ್ಪಂದನೆ ನೀಡಿದ್ದು ಭರವಸೆಯನ್ನು ನೀಡಿದ್ದಾರೆ. ನೋಡಬೇಕು ಆ 5 ಗ್ಯಾರಂಟಿಗಳೊಂದಿಗೆ ಇದೊಂದು 6ನೇ ಗ್ಯಾರಂಟಿ ಅಂತ ಪರಿಗಣಿಸಿ ಅಂತ ಇಲ್ಲಿ ರಾಜ್ಯ CS ಷಡಕ್ಷರಿ ಅವರು ಒಂದು ಮಾತನ್ನು ಸಹ ಹೇಳಿದ್ದಾರೆ. ಅದಕ್ಕೆ ನಾನು 6ನೇ ಗ್ಯಾರಂಟಿಯನ್ನಾಗಿ OPS ನೀಡ್ತೀನಿ ಎಂಬುದ್ರ ಬಗ್ಗೆ ಮುಖ್ಯಮಂತ್ರಿ DCM ಅವರು ಹೇಳಿರುವಂಥ ವಿಚಾರ ನಿಮಗೆ ಅನಿಸುತ್ತೆ? ರಾಜ್ಯದಲ್ಲಿ 7ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ಗಿನ ಸಹ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮನವರಿಕೆ ಮಾಡಲಾಯಿತು. 45% ಅಷ್ಟು ಫಿಟ್ಮೆಂಟನ್ನು ನೀಡಬೇಕು, ಬೆಲೆ ಏರಿಕೆ ಮತ್ತೊಂದು ಮಗದೊಂದು ಎಲ್ಲ ಕಾರಣಗಳಿಂದ 40ರಿಂದ 45ಕ್ಕಿಂತ ಮೇಲ್ಪಟ್ಟ ಒಂದು ಫಿಟ್ಮೆಂಟನ್ನು ನೀಡಿ ರಾಜ್ಯದಲ್ಲಿ ಆದಷ್ಟು ಬೇಗ ರಾಜ್ಯ ವೇತನ ಆಯೋಗ ಜಾರಿ ಆಗಲಿ ಎಂಬುದರ ಬಗ್ಗೆ ಮತ್ತು ನಿಶ್ಚಿತ ಪಿಂಚಣಿಗಾಗಿಯೂ ಸಹ ಇಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು. ಶೀಘ್ರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ಒಂದು ಜುಲೈ ತಿಂಗಳಿನ ಬಜೆಟ್ನಲ್ಲಿ ಯಾವ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಒಂದು ಅಂಕುಶವನ್ನು ಹಾಕ್ತಾರೆ ಮತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರ ಉಜ್ವಲ ಭವಿಷ್ಯವಾಗಿ ಮತ್ತು ಅವರು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಂಥ ಅಪ್ಡೇಟ್ಸನ್ನು ನೀಡ್ತಾರೆ ಎಂಬುದ್ರ ಬಗ್ಗೆ ಈ ಒಂದು ಮಾಹಿತಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಒಂದು ಅಭಿಪ್ರಾಯವನ್ನು ದಯವಿಟ್ಟು ಮಾಹಿತಿ ಇಷ್ಟವಾಗಿದ್ದರೆ ಎಲ್ಲರ ಜೊತೆ ಶೇರ್ ಮಾಡ್ತಾ ನಿಮ್ಮ ಒಂದು ರಾಜ್ಯದಲ್ಲಿ ಫಿಟ್ಮೆಂಟ್ ಎಷ್ಟು ನೀಡಬೇಕು ಮತ್ತು OPS ಯಾಕೆ ಮರುಜಾರಿ ಆಗಬೇಕು ಎಂಬುದ್ರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಮತ್ತು ಮಾನ್ಯ CM ಮತ್ತು DCM ಅವರು ಈ ರೀತಿಯಂಥ ಕ್ರಮವನ್ನು ಕೈಗೊಳ್ತಾರಾ ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಶುಗರ್ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದು ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯದ NPS ನೌಕರರನ್ನು OPS ನೌಕರರನ್ನಾಗಿ ಮಾಡಲಿ, ಅವರ ಒಂದು ಸೇವಾ ಭದ್ರತೆಯನ್ನು ಒದಗಿಸಿಕೊಟ್ಟು ನಿಶ್ಚಿತ ಪಿಂಚಣಿಯನ್ನು ಅವರ ಹಕ್ಕು ಅವರಿಗೆ ನೀಡಬೇಕು ಎಂಬುದರ ಬಗ್ಗೆ ನಮ್ಮ ಒಂದು ಆಶಯ.